ಸ್ಕೂಲ್ ಕಾಲೇಜುಗಳಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದೆ ಬೆಂಗಳೂರಿನ ಎರಡೂ ಸ್ಕೂಲ್ಗಳಲ್ಲಿ ಕೊರೋನಾ ಕ್ಲಸ್ಟರ್ ಕಾಣಿಸಿಕೊಂಡಿದೆ ಖಾಸಗಿ ಸ್ಕೂಲ್ನ ಮೂವತ್ತೊಂದು ಮಕ್ಕಳಲ್ಲಿ ಕೊರೋನಾ ಪತ್ತೆಯಾಗಿದೆ ರಾಜಗೋಪಾಲ್ ನಗರದ ಸ್ಕೂಲ್ಗಳಲ್ಲಿ ಕೊರೋನಾ ಪತ್ತೆಯಾಗಿದೆ ಸ್ಕೂಲ್ ಕಾಲೇಜುಗಳಲ್ಲಿ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದೆ ಬೆಂಗಳೂರಿನ ಎರಡೂ ಸ್ಕೂಲ್ಗಳಲ್ಲಿ ಕೊರೋನಾ ಕ್ಲಸ್ಟರ್ ನಿರ್ಮಾಣವಾಗಿದೆ ಖಾಸಗಿ ಸ್ಕೂಲ್ನ ಮೂವತ್ತೊಂದು ಮಕ್ಕಳಲ್ಲಿ ಕೊರೊನಾ ವೈರಸ್ ಪತ್ತೆಯಾಗಿದೆ ರಾಜ್ಗೋಪಾಲ್ ನಗರದ ಸ್ಕೂಲ್ಗಳಲ್ಲಿ ಕೊರೋನಾ ಸೋಂಕು ಕಂಡುಬಂದಿದ್ದು ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಸ್ಕೂಲ್ಗಳಲ್ಲಿ ಎಚ್ಚರಿಕೆ ವಹಿಸೋದಕ್ಕೆ ಆಡಳಿತ ಮಂಡಳಿ ಸೂಚನೆಯನ್ನ ಕೊಟ್ಟಿದೆ ಲಕ್ಷಣ ಇದ್ದವರನ್ನ ಕೂಡಲೇ ಟೆಸ್ಟ್ ಮಾಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಇನ್ನು ಶೀತ ಕೆಮ್ಮು ಹಾಗೂ ಜ್ವರದ ಲಕ್ಷಣ ಕಂಡು ಬಂದರೆ ತತ್ಕ್ಷಣದಲ್ಲಿ ಟೆಸ್ಟ್ ಮಾಡಿಸಬೇಕು ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ವ್ಯಾಕ್ಸಿನ್ ಹಾಕಿಸೋದಕ್ಕೆ ಆದೇಶ ಕೊಡಲಾಗಿದೆ ಇನ್ನು ಲಕ್ಷಣ ಕಂಡು ಬಂದವರನ್ನ ಕೂಡಲೇ ಮನೆಗೆ ವಾಪಸ್ ಕಳುಹಿಸಿ ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆಯಿಂದ ಈ ಸೂಚನೆ ಹೊರಬಿದ್ದಿದೆ ಶಿಕ್ಷಣ ಇಲಾಖೆ ಖಾಸಗಿ ಶಾಲಾ ಆಡಳಿತ ಮಂಡಳಿ ಬಿಬಿಎಂಪಿ ಮೀಟಿಂಗ್ ಅನ್ನ ನಡೆಸಿದ್ದು ಒಂದು ತಿಂಗಳ ಮಟ್ಟಿಗೆ ಶಾಲೆಗಳಲ್ಲಿ ಪ್ರಾರ್ಥನೆ ನಡೆಸೋ ಹಾಗಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾ ಚಟುವಟಿಕೆಗೆ ನಿರ್ಬಂಧ ಹೇರಲಾಗಿದೆ ರಾಜ್ಯದಲ್ಲಿ ಕೊರೋನಾ ದೃಢ ಪ್ರಮಾಣ ಶೇಕಡಾ ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ಏರಿಕೆಯಾಗಿದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಐನೂರ ತೊಂಬತ್ನಾಲ್ಕು ಮಂದಿಯಲ್ಲಿ ಕೊರೋನಾ ಕಾಟ ಎದುರಾಗಿದೆ ಹೀಗಾಗಿ ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಕಾರಣ ಜೊತೆಗೆ ಸ್ಕೂಲ್ಗಳಲ್ಲಿ ಈ ರೀತಿ ಕೊರೋನಾ ಡೌನ್ ಆಗಿದೆ ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಶಾಲಾ ಮಕ್ಕಳಿಗೂ ಕೂಡ ಅಂದ್ರೆ ಪೋಷಕರಿಗೂ ಕೂಡ ಆತಂಕ ಎದುರಾಗಿರುವಂತದ್ದು ಯಾವ ರೀತಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ್ರೆ ಹೇಗೆ ಏನು ಅನ್ನುವಂತಹ ಆತಂಕ ಪೋಷಕರಲ್ಲಿ ಮನೆ ಮಾಡಿದೆ ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸೋದಕ್ಕೆ ಮುಂದಾಗಿದೆ ಕಂಪ್ಲೀಟ್ ಆಗಿ ಸ್ಕೂಲ್ಗಳಲ್ಲಿ ಸ್ಯಾನಿಟೈಸ್ ಮಾಡೋದಾಗಿರಬಹುದು ಮತ್ತೆ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ನಡೆಸೋದಾಗಿರ್ಬೋದು ಯಾರಿಗೆ ಹುಷಾರ್ ತಪ್ಪಿದ್ರು ತತ್ಕ್ಷಣದಲ್ಲಿ ಅವರನ್ನ ಟೆಸ್ಟ್ ಗೆ ಒಳಪಡಿಸೋದು ಸೂಚನೆಯನ್ನ ನೀಡಲಾಗಿದೆ ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕಂಪ್ಲೀಟ್ ಆಗಿ ಸ್ಕೂಲ್ಗಳಲ್ಲಿ ಸ್ಯಾನಿಟೈಸೇಷನ್ ನಡೀತಾ ಇದೆ ಆದರೆ ಎರಡು ಸ್ಕೂಲ್ಗಳಿಂದ ಮೂವತ್ತೊಂದು ಮಕ್ಕಳಲ್ಲಿ ಕೊರೋನಾ ಕಾಣಿಸಿಕೊಂಡಿರುವಂತದ್ದು ಒಂದ್ ಕಡೆ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ